ವಿನೂತನ ಮಾದರಿಯ ಮತ್ತು ವೈಶಿಷ್ಟ್ಯಗಳನ್ನು ಒಳಗೊಂಡ ಮಾರುತಿ ಸುಜುಕಿ ದಿ ಎಪಿಕ್ ನ್ಯೂ ಸ್ವಿಫ್ಟ್ ಅನ್ನು ಶನಿವಾರ ಮೇ 11 ಉಡುಪಿಯ ಆಭರಣ ಮೋಟರ್ಸ್ ಅರೇನಾ ಶೋರೂಮಲ್ಲಿ ಬಿಡುಗಡೆ ಮಾಡಲಾಯಿತು. ಕಲಾಮಯ ಸಂಸ್ಥೆಯ ನಿರ್ದೇಶಕ ಹೇಮಂತ್ ಬೈಲೂರು ಹಾಗೂ ಸಮಾಜ ಸೇವಕ ರವಿ ಕಟಪಾಡಿ ನೂತನ ವಾಹನವನ್ನು ಅನಾವರಣಗೊಳಿಸಿದರು. ಆಭರಣ ಮೋಟಾರ್ಸ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್, ಜನರಲ್ ಮ್ಯಾನೇಜರ್ಗಳಾದ ಸಾತ್ವಿಕ್ ಎಸ್ ಕಾಮತ್ ಮತ್ತು ಆನಂದ್ ಅಮೀನ್, ಜನರಲ್ ಮ್ಯಾನೇಜರ್ ಸರ್ವಿಸ್ ನಾಗರಾಜ್ ಕಾಮತ್, ಯೂಟ್ಯೂಬರ್ ಪ್ರಜ್ವಲ್ ಶೆಟ್ಟಿ, ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ದೇವಪ್ಪ ನಾಯಕ್ ಉಪಸ್ಥಿತರಿದ್ದರು. ಮಾರುತಿ ಸುಜುಕಿ ದಿ ಎಪಿಕ್ ನ್ಯೂ ಸ್ವಿಫ್ಟ್ 4ನೇ ಪೀಳಿಗೆಯಾಗಿದ್ದು ಕಾರು 60 kV ಪವರ್ ಮತ್ತು 112 Nm ಉತ್ಪಾದಿಸುವ 1.2 L ಝೆಡ್ ಸರಣಿಯ ಪೆಟ್ರೋಲ್ ಇಂಜಿನ್ ಅನ್ನು ಒಳಗೊಂಡಿದೆ. ವಾಹನವು 6 ಮೊನೋಟೋನ್ ಮತ್ತು 3 ಡ್ಯುಯಲ್ ಟೋನ್ ವಿವಿಧ ಬಣ್ಣಗಳಲ್ಲಿ ಲಭ್ಯವಿದೆ. 9-inch ಸ್ಮಾರ್ಟ್ ಪ್ಲೇ, ಪ್ರೋ ಟಚ್ ಸ್ಕ್ರೀನ್ ಸಿಸ್ಟಮ್, ವೈಡ್ ಆಂಗಲ್ ರಿವರ್ಸ್ ಕ್ಯಾಮರಾ, ವೈರ್ಲೆಸ್ ಚಾರ್ಜರ್, ಸುಜುಕಿ ಕನೆಕ್ಟ್, 6 ಏರ್ಬ್ಯಾಗ್ಗಳಲ್ಲಿ ಎಲ್ಲ ರೂಪಾಂತರಗಳಲ್ಲಿ ಹಿಲ್ ಹೋಲ್ಡ್ ಕಂಟ್ರೋಲ್ ಮತ್ತು ಎಲ್ಇಡಿ ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಅನ್ನು ಒಳಗೊಂಡಿರುವ ಸಿಗ್ನೇಚರ್ ಮತ್ತು ವಿನ್ಯಾಸ ವಿಶಿಷ್ಟಗಳನ್ನು ಹೊಂದಿದೆ. ಕಾರು LXi, VXi, VXi, ZXi, ZXi ಪ್ಲಸ್ ಮಾದರಿಗಳಲ್ಲಿ ಲಭ್ಯವಿದೆ. ನಿರೂಪಕ ಸಂದೀಪ್ ಭಕ್ತ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಗ್ರಾಹಕರು ಉಡುಪಿಯ ನಿಟ್ಟೂರಿನಲ್ಲಿರುವ ಮಾರುತಿ ಸುಜುಕಿಯ ಅರೇನಾ ಶೋರೂಮ್ ಅನ್ನು ಭೇಟಿ ನೀಡಬಹುದಾಗಿದೆ. Ladies and gentlemen, once again make some noise. Here we have the launching ceremony, ladies and gentlemen. Gentlemen, it's the Epic Names Swift 2024 launching ceremony. So as I said, it's the fourth edition, ladies and gentlemen. Dignitaries on the stage as well as the beautiful the hot car standing right in front of you. Personally, you know, launch like that, so you can keep your collections of stuff. So, Subhash Kamat to hand over the bouquet and honor the guest. I can understand. So request ಮಾಡ್ತಾ ಇದ್ದೀನಿ, ಯು ಕ್ಯಾನ್ ಕಮ್ ಕ್ಲೋಸ್ ಟು ದ ಕಾರ್, ಹ್ಯಾವ್ ದ ಲುಕ್ ಆಫ್ ದ ಫೀಚರ್, ಅದರದ್ದು ಬ್ಯೂಟಿ. ನಾರ್ಮಲಿ ನಮ್ಮ ಹುಡುಗರು ಕೆಲವರು ಹಿಂದ್ಗಡೆ ಇದ್ದವರು ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಮುಂದೆ ಬರಬಹುದು. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಈ ಒಂದು
ಆಲ್ಮೋಸ್ಟ್ ನಾವೊಂದು ಹೋದ್ರೆ ಕಾರಲ್ಲಿ ಶೋರೂಮ್ ಅಲ್ಲಿ ಏನೆಲ್ಲ ಕೇಳ್ತೀವಿ, ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳಿರುವಂತದ್ದು. ಸೊ ಇನ್ನೂ ಅಷ್ಟು ನಿಮಗೆ ಜಾಸ್ತಿ ಫೀಚರ್ಸ್ ಇದರಲ್ಲಿ ಬೇಕು ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜಿಂಗ್. ಇಡೀ ದಿನ ಕೇಬಲ್ ಹಿಡ್ಕೊಂಡು ನಾವು ಸುತ್ತಾಡೋದು ಕಾರಲ್ಲಿ ಬಹಳ ಕಷ್ಟ. ಇದರಲ್ಲಿ ಹೊಸ ಫೀಚರ್ ಕೊಟ್ಟಿದ್ದಾರೆ, ಜಸ್ಟ್ ಮೊಬೈಲ್ ಇಟ್ಟರೆ ಆಯ್ತು, ಆಟೋ ಚಾರ್ಜಿಂಗ್ ಫೆಸಿಲಿಟೀಸ್ ಕೂಡ ಈ ಒಂದು ಕಾರಲ್ಲಿ ಇದೆ. ಸೊ ಹಾಗೆ ಸದ್ಯಕ್ಕೆ ಅವ್ರು ಕರೆದು ಬರೋದಾಗ ಮನುಷ್ಯವರಿಗೆ ನಾನು ಮೂರು ಸತಿ ಬಂದಿದ್ದೇನೆ. ಫಸ್ಟ್ ಟೈಮ್ ಒಂದು ಬ್ಯೂಟಿಫುಲ್ ಸ್ಯಾಟರ್ಡೆ ನಡೀತಿದೆ, ಇಲ್ಲಿ ಡಿಫ್ರೆಂಟ್ ಆಕ್ಟಿವಿಟಿ ನಡೀತದೆ ಎವ್ರಿ ಸ್ಯಾಟರ್ಡೆ ಐ ಥಿಂಕ್ ಸೊ. ಆ್ಯಂಡ್ ಫಸ್ಟ್ ಟೈಮ್ ನಾನೊಂದು ಕಾರ್ಯಕ್ರಮ ನೋಡಲಿಕ್ಕೆ ಪ್ರೇಕ್ಷಕನಾಗಿ ಬಂದಿದ್ದೆ, ಸೆಕೆಂಡ್ ಟೈಮ್ ಕಾರ್ಯಕ್ರಮ ಕೊಡಲಿಕ್ಕೆ ಅಂತ ಹೇಳಿ ಬಂದಿದ್ದೆ, ಥರ್ಡ್ ಟೈಮ್ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದೇನೆ. ಆ್ಯಂಡ್ ಐ ವಿಶ್ ಆ್ಯಂಡ್ ಐ ಪ್ರೇ ನೆಕ್ಸ್ಟ್ ಟೈಮ್ ಬರೋದ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ. ಸೊ ಆಲ್ ನ್ಯೂ ಎಪಿಕ್ ನ್ಯೂ ಸ್ವಿಫ್ಟ್ ಆ್ಯಕ್ಚುಲಿ ಇದು ಲಾಂಚ್ ಆದದ್ದು, ಫಸ್ಟ್ ಲಾಂಚ್ ಆದ 2005. ಸೊ ಇವತ್ತು ಲಾಂಚ್ ಆಗೋದು, ಇಟ್ಸ್ ಅ ಫೋರ್ತ್ ಜನ್ರೇಷನ್ ಆಲ್ ನ್ಯೂ ಎಪಿಕ್ ಸ್ವಿಫ್ಟ್. ಸೊ ಇದ್ರ ಬಗ್ಗೆ, ಈ ಪರ್ಟಿಕ್ಯುಲರ್ ಕಾರ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಇದು 1.2 liter ಇಂಜಿನ್, ಇದರದ್ದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಇದೆ. ಆ್ಯಂಡ್ ಇದು ಫೋರ್ತ್ ಜನ್ರೇಷನ್ ಸ್ವಿಫ್ಟ್. ಸೊ ಇದಕ್ಕೆ ಆಲ್ರೆಡಿ ಮೂರು ಐಕೋಟಿ ಕಾರ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ಕಿದೆ, ವಿಚ್ ಇಸ್ ಅ ರೆಕಾರ್ಡ್. ಯಾವುದೇ ವೆಹಿಕಲ್ಗಿಂತ ಅವಾರ್ಡ್ ಸಿಕ್ಕಲಿಲ್ಲ. ಆ್ಯಂಡ್ ಮೋರ್ ದ್ಯಾನ್ 29 lakh ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಸೊ ಇನ್ನು ಮುಂದೆ ಕೂಡ ನಾವು ಈ ಪರ್ಟಿಕ್ಯುಲರ್ ಕಾರ್ ತುಂಬ ಕಸ್ಟಮರ್ಸಿಗೆ ತುಂಬ ಇದು ಕೊಡ್ತದೆ. ಆ್ಯಂಡ್ ಇದರ ಮೈನ್ ಸ್ಪೆಷಾಲಿಟಿ ಹೇಳಿದರೆ, ಇದರದ್ದು ಮೇನ್ಲಿ ಇದು ಸೇಫ್ಟಿ ವೈಸ್ ತುಂಬ ಇಂಪ್ರೂವೈಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಹೇಳಿದರೆ, ನಿಮಗೆ ಫಸ್ಟ್ ಆಫ್ ಆಲ್ ಇದು ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ನಿಮಗೆ 6 airbags ಬರ್ತದೆ. 6 airbags, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಆ್ಯಂಡ್ ಹಿಲ್ ಲೋಡ್ ರೆಸಿಸ್ಟ್ ಅಂತ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ಸ್ ಬೇಸ್ ವೇರಿಯಂಟಿಂದ ಸ್ಟಾರ್ಟ್ ಆಗ್ತದೆ. ಸೊ ಸೇಫ್ಟಿಯಲ್ಲಿ ಇದರದ್ದು ಏನು ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಇದರಲ್ಲಿ ನಿಮ್ಗೆ ಅರೌಂಡ್ 6 to 7 ಕಲರ್ಸ್ ಬರ್ತದೆ. ಆ್ಯಂಡ್ ಅರೌಂಡ್ 4 ವೇರಿಯಂಟ್ಸ್ ಬರ್ತದೆ ನಿಮಗೆ, VXi, VX ಆಪ್ಷನಲ್, ZX ಆ್ಯಂಡ್ ZX ಆಪ್ಷನಲ್ ವೇರಿಯಂಟ್ಸ್ ಬರ್ತದೆ. ಓಕೆ, ಆಲ್ ನ್ಯೂ ಸ್ವಿಫ್ಟಲ್ಲಿ ನಿಮಗೆ ಈಗ ರೈಟ್ ನಾವು ಪೆಟ್ರೋಲ್ ವರ್ಷನಲ್ಲಿ ಬರ್ತದೆ, ಇನ್ ಫ್ಯೂಚರ್ CNG ವರ್ಷನಲ್ಲಿ ಕೂಡ ಬರ್ತದೆ. ಆ್ಯಂಡ್ ಇದರಲ್ಲಿ ನಿಮಗೆ ಮ್ಯಾನುವಲ್ ವೇರಿಯಂಟ್ ಕೂಡ ಇದೆ ಆ್ಯಂಡ್ ಆಟೋಮ್ಯಾಟಿಕ್, ದ್ಯಾಟ್ ಇಸ್ AGS ವೇರಿಯಂಟ್ ಕೂಡ ಬರ್ತದೆ. ಸೊ ಇದರದ್ದು ದಿಸ್ ಪರ್ಟಿಕ್ಯುಲರ್ ಸ್ವಿಫ್ಟ್ ಇದು ಮೈಲೇಜ್ 25.7 ಕಿಲೋಮೀಟರ್ ಪರ್ ಲೀಟರ್, ವಿಚ್ ಇಸ್ ಬೆಸ್ಟ್ ಇನ್ ಸೆಗ್ಮೆಂಟ್ ಮೈಲೇಜ್. ಸೊ ಇದರದ್ದು ಇನ್ನೊಂದು ಮೈನ್ ಇದೇಳಿದರೆ ನೋಡಿ, ಈಗಿನ ಈ ಟ್ರಾಫಿಕ್ ನೋಡಿ, ಟ್ರಾಫಿಕ್ ತುಂಬ ಕಂಜೆಸ್ಟೆಡ್ ಈಗ. ಸೊ ಪಾರ್ಕ್ ಮಾಡಲಿಕ್ಕೆ, ಮೆನುವರ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟು. ಸೊ ಈ ಪರ್ಟಿಕ್ಯುಲರ್ ಕಾರ್ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತದೆ ವಿತ್ ಮೈಲೇಜ್, ಆ್ಯಂಡ್ ನಿಮಗೆ ಮ್ಯಾನುವರ್ ಆರ್ ಪಾರ್ಕಿಂಗಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇಟ್ಸ್ ಮೈನ್ಲಿ ಫಾರ್ ಆಲ್ ಸೆಗ್ಮೆಂಟ್ ಆಫ್ ಕಾರ್ಸ್ ಪೀಪಲ್, ಎಸ್ಪೆಷಲಿ ಫಾರ್ ನಿಮಗೆ ಯೂತ್ಗೆ ಇದು ತುಂಬ ಇಂಪ್ರೆಸಿವ್ ಕಾರ್ ಆಗಿರ್ತದೆ. ಸೊ ಇದರ ಮೈನ್ ಏನು ಹೇಳಿದ್ರೆ, ದ ಮೈಲೇಜ್ ಇಸ್ 25.7 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡ್ತದೆ. ಸಿ, ದಿಸ್ ಇಸ್ ದ ಫೋರ್ತ್ ಜನ್ರೇಷನ್. ಸೊ ಫೋರ್ತ್ ಜನ್ರೇಷನಲ್ಲಿ ನಿಮ್ಗೆ ಏನು ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮೇನ್ ಹೇಳಿದ್ರೆ ಸೇಫ್ಟಿ ವೈಸ್, ನಾನು ಹಾಗೆ ಹೇಳಿದಾಗೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 6 airbags, ಇಟ್ ಕಮ್ಸ್ ಅ ಸ್ಟ್ಯಾಂಡರ್ಡ್ ಆಗಿ ಬರ್ತದೆ. ಸೊ ಮುಂಚಿನ ಕಾರಲ್ಲಿ ಟಾಪ್ ಎಂಡಲ್ಲಿ 2 airbags ಬರ್ತದೆ, ಇದರಲ್ಲಿ ಹಾಗೆಲ್ಲ. ಬೇಸ್ ವರ್ಷನಲ್ಲೇ ದಟ್ ಕಮ್ಸ್ ವಿತ್ 6 airbags. ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರ್ತದೆ. ಸೊ ಇದು ಎಂತ ಹೆಲ್ಪ್ಫುಲ್ ಮಾಡ್ತಾ ಹೇಳಿ, ನಿಮಗೆ ಎಸ್ಪೆಷಲಿ ವೈಲ್ಡ್ ಟರ್ನಿಂಗ್ ಮೆನೂವಲ್, ಇಟ್ ಹೆಲ್ಪ್ಸ್ ಅ ಲಾಟ್. ಮೂರನೇದು ನಿಮಗೆ ಹಿಲೋ ರೆಸಿಸ್ಟ್, ಅಂದರೆ ಎಸ್ಪೆಷಲಿ ಹಿಲ್ ಏರಿಯಾಸಲ್ಲಿ, ಎಸ್ಪೆಷಲಿ ಬ್ರೇಕಿಂಗ್ ಟೈಮ್ಸಲ್ಲಿ ನಿಮಗೆ ನಿಮಗೆ ಆ್ಯಸ್ ಅ ಸೇಫ್ಟಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ಇದು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ದಿಸ್ ಡಿಫ್ರೆನ್ಸ್, ಮೈನ್ ಡಿಫ್ರೆನ್ಸ್. ಆ್ಯಂಡ್ ನಿಮ್ಗೆ ಕಾಸ್ಮೆಟಿಕ್ ಫೀಚರ್ಸ್ ಅಂದರೆ, ನಿಮಗೆ ಹೆಡ್ಲೈಟ್ಸಲ್ಲಿ, ಗ್ರಿಲ್ಸಲ್ಲಿ, ಇಂಟೀರಿಯರ್ಸಲ್ಲಿ ನಿಮಗೆ ತುಂಬ ಶೇಪ್ ಚೇಂಜಸ್ ಮಾಡಿದ್ದಾರೆ. ಸೊ ದಿಸ್ ಆರ್ ಮೈನ್ ಫೀಚರ್ಸ್ ವಿಚ್ ಕಮ್ಸ್. ಸೊ ಆಲ್ ನ್ಯೂ ಫೋರ್ತ್ ಜನ್ರೇಷನ್ ಸ್ವಿಫ್ಟ್ ಇದು ನಿಮಗೆ ಆಲ್ಮೋಸ್ಟ್ 4 variants ಬರ್ತದೆ, LXi, VXi, VX ಆಪ್ಷನಲ್, ZXi ಆ್ಯಂಡ್ ZXi ಪ್ಲಸ್ ಮ್ಯಾನುವಲಲ್ಲಿ. ಆ್ಯಂಡ್ AGSL ಕೂಡ ಅದೇ ವೇರಿಯಂಟ್ಸಲ್ಲಿ ನಿಮಗೆ ಬರ್ತದೆ. ಸೊ LXi ನಿಮಗೆ ದ ಎಕ್ಸ್ಟ್ರೂಮ್ ಕಾಸ್ ಇಸ್ 650 ಸ್ಟಾರ್ಟ್ ಆಗ್ತದೆ. ಸೊ ಆನ್ ರೋಡ್ ಬರುವಾಗ ದ ಆನ್ ರೋಡ್ ಕಾಸ್ ಇಸ್ 827,000 ಬರ್ತದೆ. ಸೊ ಹಾಗೆ ವೇರಿಯಂಟ್ ಇನ್ಕ್ರೀಸ್ ಆದಾಗೆ, ಸೊ ನಮಗೆ ಟಾಪ್ ಎಂಡ್ ಇರುತ್ತೆ. ಟಾಪ್ ಎಂಡ್ ಆದರೆ ನಿಮಗೆ ಎಕ್ಸ್ಟ್ರೂಮ್ ಕಾಸ್ಟ್ ವಿಲ್ ಬಿ 9,14,000 ಆ್ಯಂಡ್ ಆನ್ ರೋಡ್ ವಿಲ್ ಬಿ 11,37,000 ರುಪೀಸ್ ಆಗ್ತದೆ ಇದು ಮ್ಯಾನುವಲ್ಗೆ. ನಿಮಗೆ AGS ವರ್ಷನ್ ಆದರೆ 779 ಸ್ಟಾರ್ಟ್ ಆಗ್ತದೆ ಬೇಸ್ ವೇರಿಯಂಟಿಗೆ. ಆನ್ ರೋಡ್ ಬರುವಾಗ ಅರೌಂಡ್ 985 ಆಗ್ತದೆ. ಆ್ಯಂಡ್ ಟಾಪ್ ಎಂಡಿಗೆ ಎಕ್ಸ್ಷೋರೂಮ್ ಇಸ್ 964,500 ಆ್ಯಂಡ್ ಟಾಪ್ ಆ್ಯಂಡ್ ಆನ್ ರೋಡ್ ವುಡ್ ಬಿ 11,97,753 ಆಗ್ತದೆ.